ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಹೊಸ್ತಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತು ಈಸಿಯಾಗಿ ಯಾವುದೇ ರೀತಿ ಬೇಳೆ ಇಳ್ದಿರನೇ ಇಡ್ಲಿ ಸಾಂಬಾರ್ ರೆಸಿಪಿ ಮಾಡೋದು ತೋರಿಸ್ಕೊಡ್ತೀನಿ. ಈ ಸಾಂಬಾರು ರೋಡ್ ಸೈಡಲ್ಲಿ ಸಿಗುವಂಥ ಸಣ್ಣ ಪುಟ್ಟ ಹೋಟ್ಲಲ್ಲಾಗಿರ್ಬೋದು ಅದೇ ಥರ ಟೇಸ್ಟಲ್ಲಿ ಬರುತ್ತೆ. ತುಂಬಾ ಸಿಂಪಲ್, ಇದು ಮಾಡೋದಕ್ಕೆ ಬೇಳೆ ಯಾವುದು ಬೇಕಾಗೋದಿಲ್ಲ. ಸೊ ನೀವು ಒಂದ್ಸರಿ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ತಾಯಿರ್ತೀರ. ಇಡ್ಲಿ ದೋಸೆಗೆಲ್ಲ ಸೂಪರ್ ಕಾಂಬಿನೇಷನ್ ಸಾಂಬಾರು. ಈಗ ಯಾವ ರೀತಿ ಮಾಡೋದಂತ ನೋಡೋಣ. ಈಗ ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡು ಇದಕ್ಕೆ ನಾನು ಎರಡು ಮೀಡಿಯಮ್ ಸೈಜು ಟೊಮೊಟೊನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ಒಂದು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಇದು ಸುಮಾರು ಒಂದು 4 ಜನಕ್ಕೆ ಇರೋಷ್ಟು ಸಾಂಬಾರನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನೀವು ಇದೇ ಜಾಸ್ತಿ ಜನ ಇರೋದಾದರೆ ಡಬಲ್ ಮಾಡ್ಕೊಳ್ಳಿ ಇಂಗ್ರೀಡಿಯೆಂಟ್ಸ್ನ. ಇದ್ರ ಜೊತೆಗೆ ಒಂದು 5 ಹಸಿರುಮೆಣಸಿನ್ಕಾಯಿ, ಒಂದು 1/4 ಟೀಸ್ಪೂನ್ ಅರಶಿನ ಪುಡಿನೂ 1/4 ಟೀಸ್ಪೂನ್ ಹಿಂಗೆ ಹಾಕ್ಕೊತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಚಿಕ್ಕ ಚಿಕ್ಕದು ಇರೋದ್ರಿಂದ ಖಾರ ಸ್ವಲ್ಪ ಇರುತ್ತೆ. ದೊಡ್ಡ ಮೆಣಸಿನ್ಕಾಯಿ ಆದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಖಾರ ಅದರಲ್ಲಿ ಅಷ್ಟಾಗಿರೋದಿಲ್ಲ, ಚಿಕ್ಕದ್ರಲ್ಲಿ ಖಾರ ಇರುತ್ತೆ. ಈಗ ಇದಕ್ಕೆ ನಾನು 2 ಕಪ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ. 2 ಕಪ್ ಆಗೋಷ್ಟು ನೀರು ಹಾಕಿದ್ಮೇಲೆ ಇದನ್ನು ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೊಂದು ಸ್ವಲ್ಪ ಸ್ಪೈಸಿಯಾಗಿದ್ದರೆ ಚೆನ್ನಾಗಿರುತ್ತೆ ಇಡ್ಲಿ ಜೊತೆ ತಿನ್ನೋದಕ್ಕೆ ಸಾಂಬಾರು. ಈಗ ಇದನ್ನು ಮುಚ್ಚಲ ಮುಚ್ಚಿ ನಾನು ಮೀಡಿಯಂ ಫ್ಲೇಮಲ್ಲಿ ಒಂದು 3 ವಿಸಿಲ್ ಕೂಗಿಸ್ಕೊತೀನಿ. ನಿಮಗೆ ಟೈಮ್ ಇದ್ದರೆ ಪಾತ್ರೆನಲ್ಲೇ ಬೇಯಿಸ್ಕೋಬೋದು, ಆದರೆ ಕುಕ್ಕರಲ್ಲಿ ಬೇಯಿಸೋದ್ರಿಂದ ನಿಮಗೆ ಇದು ಚೆನ್ನಾಗಿ ಸಾಫ್ಟಾಗಿ ಬೆಂದ್ಕೊಳ್ಳುತ್ತೆ ಮತ್ತು ನಿಮಗೆ ಮಸಿಯೋದಕ್ಕೂ ಈಸಿ ಆಗುತ್ತೆ. ಈಗ ಕುಕ್ಕರ್ನ ಕೆಳಗೆ ಇಳಿಸ್ಬಿಟ್ಟು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಸೊ ಒಗ್ಗರಣೆ ಹಾಕಿದ್ಮೇಲೆ ಯಾವ ರೀತಿ ಮಾಡೋದಂತಲೂ ತೋರಿಸ್ತೀನಿ. ಈಗ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಕಡಾಯಿಗೆ. ನೀವು ಸಾಂಬಾರು ಯಾವ ಪಾತ್ರೆ ಮಾಡ್ತೀರೋ ಅದೇ ಪಾತ್ರೆ ಇಟ್ಕೊಳ್ಳಿ. ಈಗ ಇದಕ್ಕೆ 1/4 ಟೀಸ್ಪೂನ್ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ 1/4 ಟೀಸ್ಪೂನ್ ಜೀರಿಗೆನೂ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಹಾಗೆ ಇದ್ರ ಜೊತೆಗೆ 1/6 ಪೀಸ್ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಸಿಪ್ಪೆ ಬಿಡಿಸಿರುವಂಥ ಬೆಳ್ಳುಳ್ಳಿ, ಒಂದು 3 ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಒಗ್ಗರಣೆ ಬೆಳ್ಳುಳ್ಳಿ ಫ್ಲೇವರ್ ಇದ್ದರೆ ಚೆನ್ನಾಗಿರುತ್ತೆ. ನೀವೇನಾದರೂ ಬೆಳ್ಳುಳ್ಳಿ ಇಷ್ಟಪಡಲ್ಲ ಅಂದರೆ ಸ್ಕಿಪ್ ಮಾಡ್ಕೊಬೋದು. ಈಗ ಇದ್ರ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಸೊ ಕರಿಬೇವಿನ ಸೊಪ್ಪಲ್ಲಿ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡಿದ್ದೀನಲ್ಲ, ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಳ್ಳಿ. ಸಿಮ್ಮಲ್ಲಿ ಇಟ್ಟಿದ್ಮೇಲೆ ಈ ಕುಕ್ಕರ್ದು ಗ್ಯಾಸೆಲ್ಲ ರಿಲೀಸ್ ಮಾಡಿಬಿಡಿ. ಮಾಡಿದ ತಕ್ಷಣ ಇವಾಗ ಅದರಲ್ಲಿರುವಂಥ ನೀರನ್ನ ಹಾಕ್ಕೊತಾ ಇದ್ದೀನಿ. ಸೊ ನೀವೇ ನೋಡ್ತಾ ಇರ್ಬೋದು, ಇದಕ್ಕೆ ಎಕ್ಸ್ಟ್ರಾ ಒಂದು ಪಾತ್ರೆ ಮಾಡೋದಕ್ಕಿಂತ ಒಗ್ಗರಣೆ ಹಾಕ್ಕೊಂಡು ಈ ನೀರನ್ನ ಹಾಗೆ ಬಸಿಬೋದು. ಸೊ ಇವಾಗ ನೋಡಿ, ಅದೇ ನೀರಾಗಿ ಹಾಕಿದ್ದೀನಿ. ಈಗ ಇದ್ರ ಜೊತೆಗೆ ಇನ್ನೊಂದು ಕಪ್ ನೀರು ಹಾಕ್ಕೊತಾ ಇದ್ದೀನಿ. ಎಕ್ಸ್ಟ್ರಾ ನಿಮಗೆ 1 ಕಪ್ ಬೇಕೇ ಬೇಕಾಗುತ್ತೆ ನೀರು. ಸೊ ಸಾಂಬಾರು ಇದು ಸ್ವಲ್ಪ ತೆಳ್ಳಗೆ ಮಾಡಬೇಕು, ಆವಾಗ ನಿಮಗೆ ಟೇಸ್ಟ್ ಚೆನ್ನಾಗಿರೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಈಗ ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ. ಸಾಂಬಾರು ಪುಡಿ ಯಾವ ರೀತಿ ಮಾಡೋದಂತ ನಿಮಗೆ ತೋರಿಸಿದ್ದೀನಿ. ನೀವು ಏನಾದರೂ ನೋಡಿಲ್ಲ ಅಂದರೆ ಒಂದ್ಸರಿ ಚೆಕ್ ಮಾಡಿ, ರೇಖಾ ಅಡುಗೆ ಚಾನಲಲ್ಲಿ ಸಿಗುತ್ತೆ. ಸೊ ಇವಾಗ ಸಾಂಬಾರು ಪುಡಿ ಹಾಕಿದ್ಮೇಲೆ ಇದನ್ನು ಮಿಕ್ಸ್ ಮಾಡಿ ಹಾಗೆ ಸ್ಟವ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ಅದು ಆ ಕಡೆ ಕುದಿಯೋಷ್ಟರಲ್ಲಿ ನಾವು ಈ ಬಸ್ತಿರೋಂಥ ಏನು ಉಳಿದಿದೆ ಇಂಗ್ರೀಡಿಯೆಂಟ್ಸ್ ಅದನ್ನು ಈ ಥರ ಚೆನ್ನಾಗಿ ಸ್ಮ್ಯಾಚ್ ಮಾಡ್ಕೊತಾ ಇದ್ದೀನಿ. ಸೊ ಹಸಿಮೆಣಸಿನ್ಕಾಯಿ, ಟೊಮೊಟೊ, ಈರುಳ್ಳಿ ಎಲ್ಲ ಚೆನ್ನಾಗಿ ಇದನ್ನು ಈ ಥರ ಬೇಳೆ ಮಸಿಯೋದ್ರಲ್ಲಿ ಅದನ್ನು ನೀವು ಸ್ಮ್ಯಾಚ್ ಮಾಡ್ಕೋಬೋದು. ಚೆನ್ನಾಗಿ ಜಾಸ್ತಿನೇ ಮಾಡ್ಕೊಳ್ಳಿ, ಮಿಕ್ಸಿಯಲ್ಲಿ ಏನು ಹಾಕಿ ರುಬ್ಬಕ್ಕೆ ಹೋಗಬೇಡಿ, ಈ ಥರ ಮಸಿದ್ರೆ ಸಾಕು. ಈಗ ನೋಡಿ, ಇವಾಗ ಮಸ್ತಿದಾಯ್ತಲ್ವ, ಈ ಕಡೆ ನೋಡಿ ನೀರು ಚೆನ್ನಾಗಿ ಕುದೀತಾ ಇದೆ. ಸಾಂಬಾರು ಪುಡಿ ಹಾಕಿರೋದ್ರಿಂದ ಅದರಲ್ಲಿರೋಂಥ ಹಸಿ ಸ್ಮೆಲ್ ಕೂಡ ಹೋಗಿರುತ್ತೆ. ಈಗ ನೋಡಿ, ಇವಾಗ ಮಸ್ತಿರೋಂಥ ಟೊಮೊಟೊ ಈರುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಅದೇ ಕುಕ್ಕರ್ಗೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಖಾರ ಬಂದುಬಿಟ್ಟು ಹಸಿಮೆಣಸಿನ್ಕಾಯ್ದಿರುತ್ತೆ. ಸಾಂಬಾರು ಪುಡಿ 1 ಟೇಬಲ್ ಸ್ಪೂನ್ ಹಾಕಿರೋದ್ರಿಂದ ಅದರಲ್ಲೂ ಸ್ವಲ್ಪ ಖಾರ ಇರುತ್ತೆ. ನಿಮಗೆ ಸ್ಪೈಸಿಯಾಗಿ ಬೇಕಂದರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೋಬೋದು ಖಾರದ ಪುಡಿ. ಇಲ್ಲಿ ನಾನು 1/2 ಟೀಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು, ಬೋಂಡ ಬಜ್ಜಿಗೆ ಯೂಸ್ ಮಾಡ್ತಿರಲ್ಲ ಆ ಕಡಲೆ ಹಿಟ್ಟಿಗೆ ನಾನು ಇಲ್ಲಿ 1/4 ಕಪ್ ಆಗೋಷ್ಟು ನೀರು ಹಾಕಿ ಇದನ್ನು ಚೆನ್ನಾಗಿ ಗಂಟಿಲ್ದಿರ ಮಿಕ್ಸ್ ಮಾಡ್ಕೊತೀನಿ. ಸೊ ಇದೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸನ್ನೇ ಹೇಳ್ಬೋದು, ಯಾಕಂದರೆ ಈ ಥರ ಕಡಲೆ ಹಿಟ್ಟು ಹಾಕಿದಾಗ ನಿಮಗೆ ಸಾಂಬಾರು ಗಟ್ಟಿ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಸಾಂಬಾರನ್ನ ನೀವು ಎಷ್ಟು ನೀರು ಹಾಕಿ ತೆಳ್ಳಗೆ ಮಾಡ್ತೀರೋ ಅಷ್ಟು ಕೂಡ ಮಾಡ್ಬೋದು, ಇದು ಗಟ್ಟಿಯಾಗೇ ಇರುತ್ತೆ, ನಾರ್ಮಲ್ ನೀರು ಥರ ಇರೋದಿಲ್ಲ. ಕಡಲೆ ಹಿಟ್ಟು ಹಾಕಿರೋದ್ರಿಂದ ನಮಗೆ ಆ ಥಿಕ್ನೆಸ್ ಕರೆಕ್ಟಾಗಿ ಬರುತ್ತೆ. ಸೊ ಕಡಲೆ ಹಿಟ್ಟು ಹಾಕೋದ್ರಿಂದ ನಿಮಗೆ ಇದೊಂದು ಬೆನಿಫಿಟ್ ಅಂತಲೇ ಹೇಳ್ಬೋದು. ಮತ್ತು ಏನಾದರೂ ಗಟ್ಟಿ ಆಯಿತು ಅಂದರೆ ಮಾತ್ರ ಒಂದು ಸ್ವಲ್ಪ ನೀರು ಹಾಕಿ ಕುದಿಸ್ಕೊಳ್ಳಿ. ಇದನ್ನು ನಾನು ಕಡಲೆ ಹಿಟ್ಟು ಹಾಕಿದ್ಮೇಲೆ ಮೀಡಿಯಂ ಫ್ಲೇಮಲ್ಲಿ ಇಟ್ಟು 5 ನಿಮಿಷವರೆಗೂ ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತೀನಿ. ಮರಿಬೇಡಿ, ಕಡಲೆ ಹಿಟ್ಟು ಹಾಕಿದ್ಮೇಲೆ 5 ನಿಮಿಷವರೆಗೂ ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. ನಿಮ್ಗೆ ಯಾವುದೇ ರೀತಿ ಕಡಲೆ ಹಿಟ್ಟದ ಹಸಿ ಸ್ಮೆಲ್ ಗೊತ್ತಾಗೋದಿಲ್ಲ, ಹಾಕಿರೋದಂತಲೇ ಗೊತ್ತಾಗೋದಿಲ್ಲ. ಈಗ ಸ್ಟೌ ಆಫ್ ಮಾಡಿ ಕೊನೆಯಲ್ಲಿ ಕೊತ್ತಂಬರಿ ಹಾಕಿ ಇಳಿಸ್ಕೊತಾ ಇದ್ದೀನಿ. ಸೊ ನಿಮಗೆ ಇಷ್ಟವಾದಂಥ ಇಡ್ಲಿ ದೋಸೆಗೆ ಸೂಪರಾಗಿರುತ್ತೆ. ನಾವು ಇದನ್ನು ರೈಸ್ ಜೊತೆಗೂ ತಿಂದಿದ್ದೀರಿ. ನನಗಂತೂ ತುಂಬಾ ಇಷ್ಟವಾದಂಥ ಸಾಂಬಾರು ಅಂತ ಹೇಳ್ಬೋದು. ಮತ್ತು ಬೆಳಗ್ಗೆ ಹೊತ್ತು ಬೇಗನೆ ಮಾಡೋ ಅಂಥ ರೆಸಿಪಿ ಇದು.
ಖಂಡಿತ ನೀವು ಯಾವತ್ತೂ ಟ್ರೈ ಮಾಡಿಲ್ಲ ಅಂದರೆ ಒಂದ್ಸರಿ ಟ್ರೈ ಮಾಡಿ ನೋಡಿ. ಸೊ ಮತ್ತೆ ಮತ್ತೆ ಮಾಡ್ತಾ ಇರ್ತೀರ. ಆಲ್ರೆಡಿ ನಾನು ಇಡ್ಲಿ ಸಾಂಬಾರ್ ಪೌಡರ್ ಮಾಡೋದು ಕೂಡ ತೋರಿಸಿದ್ದೀನಿ, ನೀವು ನೋಡಿಲ್ಲ ಅಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಖಂಡಿತ ಇವತ್ತಿನ ರೆಸಿಪಿ ಇಷ್ಟ ಆದರೆ ನೀವು ಟ್ರೈ ಮಾಡಿ ಯಾವ ರೀತಿ ಇತ್ತು ಅಂತ ಕಮೆಂಟ್ ಮಾಡಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ರೇಖಾ ಅಡುಗೆ ಚಾನಲ್ನ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್. ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಭೇಟಿಯಾಗ್ತೀನಿ.